ನಮಸ್ಕಾರ ಕ್ರಾಂತಿ ಭೂಮಿ ನ್ಯೂಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇಂದು ಜುಲೈ 13. ನಾವೆಲ್ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 23, ಇಂದಿನವರೆಗೆ 1061 ಸಾವು, ಇಲ್ಲಿಯವರೆಗೆ 53. ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇಂದು 2738, ಇದುವರೆಗೆ 41581 ಸಾವು, ಇಂದು 73, ಇದುವರೆಗೆ 757, ಇತರೆ ಕಾರಣಗಳಿಂದ ಸಾವಿನ ಸಂಖ್ಯೆ 4. ಬೀದರ್ ಸಕ್ರಿಯ 396, ಬಿಡುಗಡೆ 612. ಕರ್ನಾಟಕ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳು 24572. ವಾರ್ತೆಗಳ ವಿವರ. ನೋವೆಲ್ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 23, ಇದುವರೆಗೆ 1061 ಸಾವು, ಇದುವರೆಗೆ 53. ಕರ್ನಾಟಕ ರಾಜ್ಯದಲ್ಲಿ 2738, ಇದುವರೆಗೆ 41581 ಸಾವು, ಇಂದು 73, ಇದುವರೆಗೆ 757, ಇತರೆ ಕಾರಣಗಳಿಂದ ಸಾವಿನ ಸಂಖ್ಯೆ 4. ಬೀದರ್ ಜಿಲ್ಲೆಯಲ್ಲಿ ಸಕ್ರಿಯವಾದಂತ ಪ್ರಕರಣಗಳ ಸಂಖ್ಯೆ 396, ಬಿಡುಗಡೆಗೊಂಡಿರುವವರು ಇದುವರೆಗೆ 612. ಕರ್ನಾಟಕ ರಾಜ್ಯದಲ್ಲಿ ಸಕ್ರಿಯವಾದಂತ ಪ್ರಕರಣಗಳು 24572, ಇಂದು 839, ಇದುವರೆಗೆ 16248. ಐಸಿಯು ನಲ್ಲಿ ಇಟ್ಟಂತ ಸೋಂಕಿತ ಸಂಖ್ಯೆ ರೋಗಿಗಳು 545. ಸಿಎಂ ಬಿಎಸ್ವೈ ಅವರೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಬೀದರ್ ಜಿಲ್ಲಾ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಪ್ರಭು ಚವ್ಹಾಣ್ ಅವರು ಮಾಹಿತಿಯನ್ನು ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ರಾಮಚಂದ್ರ ಆರ್, ಜಿಲ್ಲಾ ಪಂಚಾಯತ್ ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಡಿಎಲ್ ನಾಗೇಶ್ ಅವರುಗಳು ಅಗತ್ಯ ಕ್ರಮ ಕೈಗೊಳ್ಳೋದಾಗಿ, ಬೀದರ್ ಜಿಲ್ಲೆಯಲ್ಲಿ ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿ ತಡೆಗೆ ನಿಯಂತ್ರಣಕ್ಕಾಗಿ ಮಾರ್ಗೋಪಾಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಬೀದರ್ ಲಾಕ್ಡೌನ್ ಬಗ್ಗೆ ಚಿಂತಿತ ಜನತೆ. ಈ ಕುರಿತು ಜುಲೈ 14ರಂದು ಸಾಯಂಕಾಲ 4:30 ಪಶುಸಂಗೋಪನೆ ಬೀದರ್ ಜಿಲ್ಲಾ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೀದರ್ ಲಾಕ್ಡೌನ್ ಆಗುತ್ತಾ ಇಲ್ಲವೇ, ಅದು ಜುಲೈ 14ರಂದು ಸಾಯಂಕಾಲ 4:30 ಕಾಯಬೇಕು, ನಂತರವೇ ನಿರ್ಧಾರ ಪ್ರಕಟಣೆ. ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿ ಕುರಿತು ಬೀದರ್ ಜಿಲ್ಲೆಯಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಬಗ್ಗೆ ಮಾಡಬೇಕೇ ಇಲ್ಲವೇ ಎಂಬ ಕುರಿತು ಶಾಸಕರಾದಂಥ ಮಾಜಿ ಮಂತ್ರಿ ಬಂಡೆಪ್ಪ ಕಾಜಂಪುರ್, ಮಾಜಿ ಮಂತ್ರಿ ಶಾಸಕ ಈಶ್ವರ ಭೀಮಣ್ಣ ಖಂಡ್ರೆ, ಮಲ್ಕಾಪುರ್ ರಘುನಾಥ್, ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಗೀತಾ ಪಂಡಿತ್ರಾವ್ ಚಿದ್ರಿ ಅವರುಗಳ ಸಲಹೆಗಳನ್ನು ಸಚಿವರು ಪಡೆದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂಥ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್, ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್, ಎಸ್ಪಿ ಡಿಎಲ್ ನಾಗೇಶ್, ಎಡಿಸಿ ರುದ್ರೇಶ್ ಘಾಳೆ, ಎಸಿ ಅಕ್ಷಯ್ ಕುಮಾರ್ ಶ್ರೀಧರ್, ಎಸಿ ಭವರ್ ಸಿಂಗ್ ಮೀನಾ ಅವರುಗಳು ಉಪಸ್ಥಿತರಿದ್ದರು. ಇಂದು ನಡೆದ ಕೆಡಿಪಿ ಸಭೆಯಲ್ಲಿ ಬೆಳೆ ಹಾನಿ ಕುರಿತು ಸೂಕ್ತ ಮಾಹಿತಿ ಮತ್ತು ವರದಿ ಸಂಗ್ರಹ ಮಾಡಿ ನೀಡಲು ಅಧ್ಯಕ್ಷೆ ಶ್ರೀಮತಿ ಗೀತಾ ಪಂಡಿತ್ರಾವ್ ಚಿದ್ರಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೀದರ್ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಬೆಳೆ ವಿಮಾ ಯೋಜನೆ ಜುಲೈ 30ರಂದು ಕೊನೆಯ ದಿನಾಂಕವಾಗಿದ್ದು, ಈ ಅವಧಿಯೊಳಗಾಗಿ ರೈತರಿಗೆ ಮಾಹಿತಿ ನೀಡಿ ಅವರಿಂದ ಅರ್ಜಿಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಶ್ರೀಮತಿ ಗೀತಾ ಪಂಡಿತ್ರಾವ್ ಚಿದ್ರಿ ಅವರು ಸೂಚನೆಯನ್ನು ನೀಡಿ. ಶಿವನಗರ್ ಉತ್ತರ ನಿವಾಸಿ, ನನಗೆ ಭಾರತೀಯ ಜನತಾ ಪಕ್ಷದ ನಗರದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಕ್ಕಾಗಿ ಬೀದರ್ ಜಿಲ್ಲಾ ಭಾಜಪ ಅಧ್ಯಕ್ಷರಾಗಿರ್ತಕ್ಕಂಥ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಸೂರ್ಯಕಾಂತ್ ನಾಗರಪಳ್ಳಿ ಅವರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ಬುಳ್ಳ ಅವರಿಗೂ ಅಭಿನಂದನೆ ತಿಳಿಸುತ್ತಾ, ಹಾಗೂ ಇನ್ನೂ ಭಾರತೀಯ ಜನತಾ ಪಕ್ಷದ ಎಲ್ಲ ದೃಢಗಳು ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನೋವೆಲ್ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 23, ಇದುವರೆಗೆ 1061 ಸಾವು, ಇದುವರೆಗೆ 53. ಕರ್ನಾಟಕ ರಾಜ್ಯದಲ್ಲಿ 2738, ಇದುವರೆಗೆ 41581 ಸಾವು, ಇಂದು 73, ಇದುವರೆಗೆ 757, ಇತರೆ ಕಾರಣಗಳಿಂದ ಸಾವಿನ ಸಂಖ್ಯೆ 4. ಬೀದರ್ ಜಿಲ್ಲೆಯಲ್ಲಿ ಸಕ್ರಿಯವಾದಂತಹ ಪ್ರಕರಣಗಳ ಸಂಖ್ಯೆ 396, ಬಿಡುಗಡೆಗೊಂಡಿರುವವರು ಇದುವರೆಗೆ 612. ಕರ್ನಾಟಕ ರಾಜ್ಯದಲ್ಲಿ
ಸಕ್ರಿಯಗೊಂಡಂತಹ ಪ್ರಕರಣಗಳು 24572 ಇಂದು 839 ಇದುವರೆಗೆ 16248 ಐಸಿಯು ನಲ್ಲಿ ಇಟ್ಟಂತ ಸೋಂಕಿತ ಸಂಖ್ಯೆ ರೋಗಿಗಳು 545. ಸಿಎಂ BSY ಅವರೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಬೀದರ್ ಜಿಲ್ಲಾ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಭು ಚವ್ಹಾಣ್ ಅವರು ಮಾಹಿತಿಯನ್ನು ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ರಾಮಚಂದ್ರ ಆರ್, ಜಿಲ್ಲಾ ಪಂಚಾಯತ್ ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಡಿಎಲ್ ನಾಗೇಶ್ ಅವರುಗಳು ಅಗತ್ಯ ಕ್ರಮ ಕೈಗೊಳ್ಳೋದಾಗಿ, ಬೀದರ್ ಜಿಲ್ಲೆಯಲ್ಲಿ COVID-19 ಕೊರೋನಾ ವೈರಸ್ ಮಹಾಮಾರಿ ತಡೆಗೆ ನಿಯಂತ್ರಣಕ್ಕಾಗಿ ಮಾರ್ಗೋಪಾಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಬೀದರ್ ಲಾಕ್ಡೌನ್ ಬಗ್ಗೆ ಚಿಂತಿತ ಜನತೆ, ಈ ಕುರಿತು ಜುಲೈ 14 ಸಾಯಂಕಾಲ 4:30 ಪಶುಸಂಗೋಪನೆ ಬೀದರ್ ಜಿಲ್ಲಾ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೀದರ್ ಲಾಕ್ಡೌನ್ ಆಗುತ್ತಾ ಇಲ್ಲವೇ, ಅದು ಜುಲೈ 14 ಸಾಯಂಕಾಲ 4:30 ಕಾಯಬೇಕು, ನಂತರವೇ ನಿರ್ಧಾರ ಪ್ರಕಟಣೆ. COVID-19 ಕೊರೋನಾ ವೈರಸ್ ಮಹಾಮಾರಿ ಕುರಿತು ಬೀದರ್ ಜಿಲ್ಲೆಯಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಬಗ್ಗೆ ಮಾಡಬೇಕೇ ಇಲ್ಲವೇ ಎಂಬ ಕುರಿತು ಶಾಸಕರಾದಂತಹ ಮಾಜಿ ಮಂತ್ರಿ ಬಂಡೆಪ್ಪ ಕಾಶೆಂಪೂರ್, ಮಾಜಿ ಮಂತ್ರಿ ಶಾಸಕ ಈಶ್ವರ ಭೀಮಣ್ಣ ಖಂಡ್ರೆ, ಮಲ್ಕಾಪುರ್ ರಘುನಾಥ್, ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಗೀತಾ ಪಂಡಿತರಾವ್ ಚಿದ್ರಿ ಅವರುಗಳ ಸಲಹೆಗಳನ್ನು ಸಚಿವರು ಪಡೆದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತಹ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್, ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್, ಎಸ್ಪಿ ಡಿಎಲ್ ನಾಗೇಶ್, ಎಡಿಸಿ ರುದ್ರೇಶ್ ಘಾಳೆ, ಎಸಿ ಅಕ್ಷಯ್ ಕುಮಾರ್ ಶ್ರೀಧರ್, ಎಸಿ ಭವ ಸಿಂಗ್ ಮೀನಾ ಅವರುಗಳು ಉಪಸ್ಥಿತರಿದ್ದರು. ಇಂದು ನಡೆದ KDP ಸಭೆಯಲ್ಲಿ ಬೆಳೆ ಹಾನಿ ಕುರಿತು ಸೂಕ್ತ ಮಾಹಿತಿ ಮತ್ತು ವರದಿ ಸಂಗ್ರಹ ಮಾಡಿ ನೀಡಲು ಅಧ್ಯಕ್ಷೆ ಶ್ರೀಮತಿ ಗೀತಾ ಪಂಡಿತರಾವ್ ಚಿದ್ರಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೀದರ್ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಬೆಳೆ ವಿಮಾ ಯೋಜನೆ ಜುಲೈ 30 ಕೊನೆಯ ದಿನಾಂಕವಾಗಿದ್ದು, ಈ ಅವಧಿಯೊಳಗಾಗಿ ರೈತರಿಗೆ ಮಾಹಿತಿ ನೀಡಿ ಅವರಿಂದ ಅರ್ಜಿಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಶ್ರೀಮತಿ ಗೀತಾ ಪಂಡಿತರಾವ್ ಚಿದ್ರಿ ಅವರು ಸೂಚನೆಯನ್ನು ನೀಡಿದರು. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತವಾಯಿತು. ನಾಳೆ ಇನ್ನಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು, ಧನ್ಯವಾದ. ನಾನು ನಾಗಚಟ್ಟಿ ಧರ್ಮಾಪುರ್, ಬೀದರ್.